ಹಾಯ್ ಫ್ರೆಂಡ್ಸ್, ಮಸ್ಮಗಾ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ನ್ಯೂಸ್ ಬುಲೆಟಿನ್ ಸುತ್ತು ಜಗತ್ತುಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಅಮೆರಿಕ, ಯುರೋಪ್ ನಂತರ ನೆಟ್ಫ್ಲಿಕ್ಸ್ ಈಗ ಭಾರತದಲ್ಲೂ ಕೂಡ ಪಾಸ್ವರ್ಡ್ ಶೇರ್ ಮಾಡೋದಕ್ಕೆ ಬ್ರೇಕ್ ಹಾಕಿದೆ. ಭಾರತ ಸೇರಿದಂತೆ ಇಂಡೋನೇಷ್ಯಾ, ಕ್ರೊವೇಷಿಯಾ, ಕೀನ್ಯಾದಲ್ಲಿ ಇವತ್ತಿನಿಂದ ಈ ಆಪ್ಷನ್ ಅನ್ನು ತೆಗೆದುಹಾಕಲಾಗಿದೆ. ಪಾಸ್ವರ್ಡ್ಗಳನ್ನು ಶೇರ್ ಮಾಡಿಕೊಳ್ತಾ ಇರುವಂತಹ ಬಳಕೆದಾರರಿಗೆ ಇಮೇಲನ್ನು ಕಳಿಸಲಾಗುತ್ತೆ. ಅದರಲ್ಲಿ ಒಂದು ಅಕೌಂಟ್ ಕೇವಲ ಒಬ್ಬ ಬಳಕೆದಾರ ಅಥವಾ ಅವನ ಮನೆಯವರಿಗೆ, ಅಂದರೆ ಮೊಬೈಲ್ ಹಾಗೂ ಮನೆಯ ಟಿವಿಯಲ್ಲಿ ನೆಟ್ಫ್ಲಿಕ್ಸನ್ನು ಬಳಸೋದಕ್ಕೆ ಅವಕಾಶ ಇರುತ್ತೆ ಅಂತ ಕಂಪನಿ ಹೇಳಿದೆ. ಅಂದಾಗೆ ಸ್ನೇಹಿತರೆ, ಸುಮಾರು 100 ಹೆಚ್ಚು ದೇಶಗಳಲ್ಲಿ ನೆಟ್ಫ್ಲಿಕ್ಸ್ ಪಾಸ್ವರ್ಡ್ ಶೇರಿಂಗಿಗೆ ಬ್ರೇಕ್ ಹಾಕಿತ್ತು. ಆದರೆ ಪಾಸ್ವರ್ಡ್ ಶೇರ್ ಮಾಡೋದಕ್ಕೆ ಎಕ್ಸ್ಟ್ರಾ ಮೆಂಬರ್ ಅನ್ನುವಂತಹ ಆಪ್ಷನನ್ನು ಕೊಟ್ಟಿತ್ತು. ಅದಕ್ಕೆ ಸಪ್ರೇಟಾಗಿ ಪೇ ಮಾಡಿದ್ರೆ ಪಾಸ್ವರ್ಡನ್ನು ಶೇರ್ ಮಾಡ್ಕೊಳ್ಬೋದಾಗಿತ್ತು. ಆದರೆ ಭಾರತದಲ್ಲಿ ಇತ್ತೀಚೆಗಷ್ಟೇ ಸಬ್ಸ್ಕ್ರಿಪ್ಷನ್ ಫೀಸನ್ನು ಕಡಿಮೆ ಮಾಡಿದ್ರಿಂದ, ಜೊತೆಗೆ ಭಾರತದ ಮಾರ್ಕೆಟ್ನಲ್ಲಿ ಇನ್ನಷ್ಟು ವಿಸ್ತರಿಸೋದಕ್ಕೆ ಅವಕಾಶ ಇರೋದ್ರಿಂದ ಇಲ್ಲಿ ಈ ಆಪ್ಷನನ್ನು ಕೊಟ್ಟಿಲ್ಲ. ಇನ್ನು ಇಂಥ ಬೇರೆ ದೇಶಗಳಲ್ಲಿ ಪಾಸ್ವರ್ಡ್ ಶೇರ್ ಮಾಡೋದನ್ನು ನಿಲ್ಲಿಸಿದ ಬಳಿಕ ಹೊಸದಾಗಿ 60 ಲಕ್ಷ ಬಳಕೆದಾರರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ನೆಟ್ಫ್ಲಿಕ್ಸ್ ಹೇಳ್ಕೊಂಡಿದೆ. ಸೊ ಈ ಮೂಲಕ ಇತ್ತೀಚಿನ ತ್ರೈಮಾಸಿಕದಲ್ಲಿ ಒಟ್ಟು ನೆಟ್ಫ್ಲಿಕ್ಸ್ ಬಳಕೆದಾರರ ಸಂಖ್ಯೆ 23.8 ಕೋಟಿಗೆ ಏರಿಕೆಯಾಗಿದ್ದು $1.5 ಬಿಲಿಯನ್ ಅಂದರೆ ಸುಮಾರು $12.3 ಸಾವಿರ ಕೋಟಿ ಲಾಭವನ್ನು ಗಳಿಸಿದೆ. ಇನ್ನು ಸ್ನೇಹಿತರೆ, ಮುಂದಿನ ತಿಂಗಳು ದಕ್ಷಿಣ ಆಫ್ರಿಕಾದಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಬಂದರೆ ಅರೆಸ್ಟ್ ಆಗಬಹುದು ಅನ್ನುವಂತಹ ಚರ್ಚೆಯ ನಡುವೆ ಈಗ ಪುಟಿನ್ ಸಭೆಗೆ ಅಟೆಂಡ್ ಆಗ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಈ ವಿಚಾರವನ್ನು ದಕ್ಷಿಣ ಆಫ್ರಿಕಾ ಅನೌನ್ಸ್ ಮಾಡಿಕೊಂಡಿದೆ. ಕಳೆದ ಕೆಲವು ದಿನಗಳಿಂದ ದಕ್ಷಿಣ ಆಫ್ರಿಕಾ ಮತ್ತು ರಷ್ಯಾದ ನಡುವೆ ನಿರಂತರ ಸಂವಾದ ಮತ್ತು ಚರ್ಚೆಯ ಬಳಿಕ ಪರಸ್ಪರ ಒಪ್ಪಂದದ ಹಿನ್ನೆಲೆಯಲ್ಲಿ ಶೃಂಗಸಭೆಗೆ ಅಟೆಂಡ್ ಆಗದೇ ಇರೋದಕ್ಕೆ ಪುಟಿನ್ ನಿರ್ಧಾರ ಮಾಡಿದ್ದಾರೆ. ಸೊ ಅವರ ಬದಲು ರಷ್ಯಾದ ವಿದೇಶಾಂಗ ಸಚಿವ ಸೆರ್ಗೆ ಲಾವ್ರೋವ್ ಪಾಲ್ಗೊಳ್ತಾ ಇದ್ದಾರೆ ಅಂತ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರ ವಕ್ತಾರ ವಿನ್ಸೆಂಟ್ ಮಗ್ವೆನ್ಯ ತಿಳಿಸಿದ್ದಾರೆ. ಸೊ ಯುಕ್ರೇನ್ ಯುದ್ಧದಲ್ಲಿ ಮಕ್ಕಳನ್ನು ಅಕ್ರಮವಾಗಿ ಬಂಧನದಲ್ಲಿರಿಸಿದ ಆರೋಪದಲ್ಲಿ ಪುಟಿನ್ ವಿರುದ್ಧ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಬಂಧನ ವಾರೆಂಟನ್ನು ಜಾರಿಗೊಳಿಸಿದೆ. ಸೊ ಹೀಗಾಗಿ ಪುಟಿನ್ ದಕ್ಷಿಣ ಆಫ್ರಿಕಾಗೆ ಬಂದರೆ ಅವರನ್ನು ಬಂಧಿಸಿ ICC ಹಸ್ತಾಂತರ ಮಾಡಬೇಕು ಅನ್ನುವಂತಹ ಆಗ್ರಹ ಕೇಳಿಬಂದಿತ್ತು. ಆದರೆ ಇದನ್ನು ವಿರೋಧಿಸಿದಂತಹ ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಫೋಸ್, ಒಂದು ವೇಳೆ ಪುಟಿನ್ರನ್ನು ಬಂಧಿಸಿದರೆ ಅದು ರಷ್ಯಾ ವಿರುದ್ಧ ಯುದ್ಧ ಸಾರಿದಂತೆ ಆಗುತ್ತೆ ಅಂತ ಹೇಳಿದರು. ಆದರೆ ಇವಾಗ ಈ ಸಮಸ್ಯೆನೇ ಬೇಡ ಅಂತ ಹೇಳಿ ಪುಟಿನ್ ಅವರು ಬರದೇ ಇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇನ್ನೊಂದು ಕಡೆ, ಕ್ರೈಮಿಯಾಗೆ ಕನೆಕ್ಟ್ ಮಾಡುವಂತಹ ಸೇತುವೆ ಮೇಲೆ ಯುಕ್ರೇನ್ ಡ್ರೋನ್ ದಾಳಿ ನಡೆಸಿದ ಬಳಿಕ ರಷ್ಯಾ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ. ಯುಕ್ರೇನ್ನ ಪ್ರಮುಖ ಬಂದರುಗಳ ಮೇಲೆ ಮುಗಿಬಿದ್ದಿದೆ. ಜೊತೆಗೆ ಯುಕ್ರೇನ್ ದಾಳಿಯ ಪ್ರತೀಕಾರವಾಗಿ ವಿಶ್ವಸಂಸ್ಥೆ ಮತ್ತು ಟರ್ಕಿ ನೇತೃತ್ವದಲ್ಲಿ ನಡೆದಿದ್ದಂತಹ ಧಾನ್ಯ ಒಪ್ಪಂದದಿಂದ ರಷ್ಯಾ ಹಿಂದಕ್ಕೆ ಸರಿದಿದೆ. ಕಪ್ಪು ಸಮುದ್ರದಲ್ಲಿ ಸಾಗುವ ಧಾನ್ಯದ ಹಡಗುಗಳಿಗೆ ಯಾವುದೇ ತೊಂದರೆ ಮಾಡದೇ ಇರೋದು ಒಪ್ಪಂದದ ಮುಖ್ಯ ನಿಲುವಾಗಿತ್ತು. ಆದರೆ ಇದೀಗ ಸೇತುವೆ ಮೇಲಿನ ದಾಳಿಯಿಂದ ರಷ್ಯಾ ಆಕ್ರೋಶಗೊಂಡಿದ್ದು ಒಪ್ಪಂದದಿಂದ ಹಿಂದಕ್ಕೆ ಸರಿದಿದೆ. ಪರಿಣಾಮ ಇನ್ನು ಮುಂದೆ ಕಪ್ಪು ಸಮುದ್ರದಲ್ಲಿ ಧಾನ್ಯಗಳನ್ನು ಹೊತ್ತು ತೆರಳುವ ಹಡಗುಗಳ ಮೇಲೆ ಕೂಡ ದಾಳಿ ನಡೆಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದನ್ನು ರಷ್ಯಾ ಕೂಡ ಹೇಳ್ಕೊಂಡಿದೆ. ಯುಕ್ರೇನ್ನ ಕಪ್ಪು ಸಮುದ್ರದ ಬಂದರುಗಳಿಗೆ ಪ್ರಯಾಣಿಸುವ ಯಾವುದೇ ಹಡಗುಗಳನ್ನು ಮಿಲಿಟರಿ ಟಾರ್ಗೆಟ್ ಅಂತ ಪರಿಗಣಿಸಲಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಸೊ ಈ ಒಂದು ರಷ್ಯಾದ ಪ್ರತಿಕ್ರಿಯೆಗೆ ಪುನಃ ಪ್ರತಿಕ್ರಿಯಿಸಿರುವ ಯುಕ್ರೇನ್, ಕಪ್ಪು ಸಮುದ್ರದಲ್ಲಿನ ನೆರೆ ದೇಶ ರೊಮೇನಿಯಾ ಮೂಲಕ ತಾತ್ಕಾಲಿಕ ಹಡಗು ಮಾರ್ಗವನ್ನು ಸ್ಥಾಪಿಸಲಾಗುತ್ತೆ ಅಂತ ಹೇಳ್ಕೊಂಡಿದೆ. ಇನ್ನು ಸ್ನೇಹಿತರೆ, ಯುಕ್ರೇನ್ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇರುವಂತಹ ರಷ್ಯಾಗೆ ಶಸ್ತ್ರಾಸ್ತ್ರ ರವಾನೆ ಆಗದಂತೆ ಅಡ್ಡಿಪಡಿಸೋದಕ್ಕೆ ಬ್ರಿಟನ್ನ ಸ್ಪೈಗಳು AI ಯೂಸ್ ಮಾಡ್ತಾ ಇದ್ದಾರೆ ಅಂತ BRICS ಮುಖ್ಯಸ್ಥ ರಿಚರ್ಡ್ ಮೂರೆ ಹೇಳಿದ್ದಾರೆ. AI ಅನ್ನೋದು ಒಳ್ಳೆ ಅಸ್ತ್ರ ಆಗಬಹುದು ಅಥವಾ ಅಪಾಯ ಕೂಡ ತಂದೊಡ್ಬಹುದು. ಆದರೆ ನಮ್ಮ ಏಜೆಂಟ್ಗಳು ಈಗಾಗಲೇ ಇದನ್ನು ಬಳಸ್ಕೋತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಯುಕ್ರೇನ್ ಮೇಲಿನ ಆಕ್ರಮಣವನ್ನು ವಿರೋಧಿಸುವ ರಷ್ಯಾ ಪ್ರಜೆಗಳನ್ನು ಬ್ರಿಟನ್ಗಾಗಿ ಬೇಹುಗಾರಿಕೆ ಮಾಡುವಂತೆ ಕರೆ ಕೊಟ್ಟಿದ್ದಾರೆ. ಈಗಾಗಲೇ ಹಲವು ರಷ್ಯಾ ಪ್ರಜೆಗಳು ಯುದ್ಧ ಆರಂಭ ಆದಾಗಲಿಂದ ಬ್ರಿಟನ್ ಪರವಾಗಿ ಬೇಹುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಬಾಗಿಲು ಯಾವಾಗಲೂ ತೆರೆದೇ ಇರುತ್ತೆ ಅಂತ ಮೂರೆ ಹೇಳಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಸ್ವೀಡನ್ನ ಮಸೀದಿ ಒಂದರ ಮುಂದೆ ಮುಸ್ಲಿಮರ ಪವಿತ್ರ ಗ್ರಂಥ ಕುರಾನ್ ಅನ್ನು ಸುಟ್ಟು ಪ್ರತಿಭಟನೆ ಮಾಡಿದ್ದು ಜಗತ್ತಿನಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇದೀಗ ಈ ಕೃತ್ಯವನ್ನು ವಿರೋಧಿಸಿ ಇರಾಕ್ನ ಬಗ್ದಾದ್ನಲ್ಲಿರುವ ಸ್ವೀಡನ್ ರಾಯಭಾರಿ ಕಚೇರಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಆದರೆ ಬೆಂಕಿ ಹಾಕಿರುವ ಸಮಯದಲ್ಲಿ ಸ್ವೀಡನ್ ಅಧಿಕಾರಿಗಳು ಕಚೇರಿಯಲ್ಲಿ ಇದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ. ಆದರೆ ಯಾವುದೇ ಸಿಬ್ಬಂದಿಗೆ ಹಾನಿ ಆಗಿಲ್ಲ ಅಂತ ಗೊತ್ತಾಗಿದೆ. ಪ್ರತಿಭಟನಾ ನಿರತ 100 ಜನರು ಸ್ವೀಡನ್ ರಾಯಭಾರಿ ಕಚೇರಿಗೆ ಬೆಂಕಿ ಹಾಕ್ತಾ ಇರುವಂತಹ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ.
ಇನ್ನು ಸ್ನೇಹಿತರೆ, ಇತ್ತೀಚೆಗೆ ಅಫ್ಘಾನಿಸ್ತಾನದಲ್ಲಿ ಬ್ಯೂಟಿ ಸಲೂನ್ಗಳನ್ನ ಬ್ಯಾನ್ ಮಾಡಿ ಆದೇಶವನ್ನ ಹೊರಡಿಸಿದ್ದ ತಾಲಿಬಾನ್ ನಿರ್ಧಾರವನ್ನ ವಿರೋಧಿಸಿ ಅಲ್ಲಿನ ಮಹಿಳೆಯರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅಫ್ಘಾನಿಸ್ತಾನವನ್ನ ತಾಲಿಬಾನ್ ವಶಪಡಿಸಿಕೊಂಡ ಮೇಲೆ ಅಲ್ಲಿನ ಮಹಿಳೆಯರ ಎಲ್ಲಾ ರೀತಿಯ ಹಕ್ಕನ್ನ ದಮನ ಮಾಡಲಾಗ್ತಾ ಇದೆ. ಅಲ್ಲದೇನೆ ಅಫ್ಘಾನಿಸ್ತಾನದಲ್ಲಿ ಸಾರ್ವಜನಿಕ ಪ್ರತಿಭಟನೆಗಳು ಈಗ ತುಂಬಾನೇ ಅಪರೂಪ ಅಂತ ಹೇಳ್ಬೋದು. ಸೊ ಇಂತಹ ಸಮಯದಲ್ಲಿ 50 ಜನ ಮಹಿಳೆಯರು ಒಂದೆಡೆ ಸೇರಿಕೊಂಡು ನಮ್ಮ ನೀರು ಆಹಾರವನ್ನ ಕಸಿದುಕೊಳ್ಳಬೇಡಿ ಅಂತ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕೆಲವರಿಗೆ ಮನೆ ನಡೆಸೋದಕ್ಕೆ ಇರುವಂತಹ ಏಕೈಕ ಆದಾಯದ ಮೂಲ ಅಂತಂದ್ರೆ ಅದು ಬ್ಯೂಟಿ ಸಲೂನ್. ಈಗ ಅದನ್ನು ಕೂಡ ಬ್ಯಾನ್ ಮಾಡಿಬಿಟ್ರೆ ನಾವೇನ್ ಮಾಡಬೇಕು? ಹೀಗಾಗಿ ನಮಗೆ ನ್ಯಾಯ ಬೇಕೇ ಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಜೊತೆಗೆ ನಾವಿಲ್ಲಿ ಮಾತುಕತೆ ನಡೆಸೋದಕ್ಕೆ ಬಂದಿದ್ದು ನಮ್ಮ ಮಾತು ಕೇಳೋದಕ್ಕೆ ಯಾರೂ ಬಂದಿಲ್ಲ, ಆದ್ರೆ ನಮ್ಮನ್ನ ಚದುರಿಸೋದಕ್ಕೆ ಜಲಫಿರಂಗಿ ಗುಂಡುಗಳನ್ನ ಹಾರಿಸ್ತಾ ಇದ್ದಾರೆ ಅಂತ ಪ್ರತಿಭಟನಾಕಾರರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಸ್ನೇಹಿತರೆ, ಭ್ರಷ್ಟಾಚಾರ, ಭಯೋತ್ಪಾದನೆ ಸೇರಿದಂತೆ ಹಲವು ಕೇಸ್ಗಳನ್ನ ಫೇಸ್ ಮಾಡ್ತಾ ಇರುವಂತಹ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಇದೀಗ ಅಧಿಕೃತ ರಹಸ್ಯಗಳನ್ನು ಬಹಿರಂಗಪಡಿಸಿರುವ ಆರೋಪದ ಮೇಲೆ ಇಮ್ರಾನ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುವುದು ಅಂತ ಪಾಕಿಸ್ತಾನದ ಇಂಟೀರಿಯರ್ ಸಚಿವ ರಾಣಾ ಸನಾವುಲಾ ಅವರು ಹೇಳ್ಕೊಂಡಿದ್ದಾರೆ. ಈ ಕೇಸ್ ರಾಜತಾಂತ್ರಿಕ ಪತ್ರ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದು ಖಾನ್ರ ಸರ್ಕಾರ ಬೀಳಿಸೋದು ಅಮೆರಿಕದ ಪಿತೂರಿಯ ಭಾಗವಾಗಿತ್ತು ಅಂತ ಹೇಳಿದ್ರು. ಆದರೆ ಈ ರೀತಿಯ ಯಾವುದೇ ಪಿತೂರಿಯಲ್ಲಿ ಭಾಗಿಯಾಗಿಲ್ಲ ಅಂತ ಅಮೆರಿಕ ನಿರಾಕರಿಸಿದೆ. ಇನ್ನೊಂದು ಕಡೆ ಮಹಿಳಾ ಜಡ್ಜ್ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಕ್ಕೆ ಇಮ್ರಾನ್ ಖಾನ್ ಕ್ಷಮೆ ಕೇಳಿದ್ದಾರೆ. ಸ್ನೇಹಿತರೆ, ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಹಾಗೂ ಅಮೆರಿಕದ ಮಾಜಿ ಸೆಕ್ರೆಟರಿ ಆಫ್ ಸ್ಟೇಟ್ ಹೆನ್ರಿ ಕಿಸಿಂಜರ್ ಅವರು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಅಂತ ಅಲ್ಲಿನ ಸರ್ಕಾರಿ ಮಾಧ್ಯಮ ವರದಿ ಮಾಡಿದೆ. ಈ ವೇಳೆ ಚೀನಾ ಮತ್ತು ಅಮೆರಿಕದ ನಡುವಿನ ಸಂಬಂಧವನ್ನ ತೆರೆಯುವಲ್ಲಿ ಕಿಸಿಂಜರ್ ಮಹತ್ವದ ಪಾತ್ರವನ್ನ ವಹಿಸಿದ್ದಾರೆ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. ಅಂದಹಾಗೆ ಸ್ನೇಹಿತರೆ, ಜುಲೈ 1971 ಆಗಿನ ಅಮೆರಿಕ ರಾಷ್ಟ್ರೀಯ ಸಲಹೆಗಾರರಾಗಿದ್ದ ಕಿಸಿಂಜರ್ ಚೀನಾದ ಜೊತೆಯಲ್ಲಿ ಅಮೆರಿಕದ ಸಂಬಂಧವನ್ನ ಸ್ಥಾಪಿಸೋದಕ್ಕೆ ಚೀನಾಗೆ ತೆರಳಿದ್ರು. ಇನ್ನು ಜಾನ್ಸನ್ ಅಂಡ್ ಜಾನ್ಸನ್ ಕಂಪನಿಯ ಬೇಬಿ ಪೌಡರ್ ಬಳಸಿದ ಬಳಿಕ ತನಗೆ ಕ್ಯಾನ್ಸರ್ ಬಂದಿದೆ ಅಂತ ಪ್ರಕರಣವನ್ನ ದಾಖಲಿಸಿದ್ದ ಕ್ಯಾಲಿಫೋರ್ನಿಯಾ ವ್ಯಕ್ತಿಗೆ ಪರಿಹಾರ ಕೊಡುವಂತೆ ಅಮೆರಿಕದ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಕಂಪನಿ $18.8 million ಅಂದ್ರೆ ಸುಮಾರು $154 crore ಪರಿಹಾರವನ್ನ ಕೊಡಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಜಾನ್ಸನ್ ಕಂಪನಿ, ಸಂಸ್ಥೆಯ ಬೇಬಿ ಪೌಡರ್ ಯಾವುದೇ ವಿಷಪೂರಿತ ಅಂಶವನ್ನ ಹೊಂದಿಲ್ಲ ಮತ್ತು ಸುರಕ್ಷಿತವಾಗಿದೆ, ಹೀಗಾಗಿ ಕೋರ್ಟ್ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಲಾಗುವುದು ಅಂತ ಹೇಳ್ಕೊಂಡಿದೆ. ಇನ್ನು ಸ್ನೇಹಿತರೆ, ನ್ಯೂಜಿಲೆಂಡ್ ಹಾಗೂ ಆಸ್ಟ್ರೇಲಿಯಾದಲ್ಲಿ ಇಂದಿನಿಂದ ಫಿಫಾ ಮಹಿಳಾ ವಿಶ್ವಕಪ್ ಟೂರ್ನಿ ನಡೆಯುತ್ತೆ. ಟೂರ್ನಿಯ ಆರಂಭಿಕ ಪಂದ್ಯ ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ನಡೆಯುತ್ತೆ. ಆದರೆ ಮೊದಲ ಪಂದ್ಯದಲ್ಲಿ ಭಾಗವಹಿಸುವ ಮಹಿಳಾ ತಂಡಗಳು ಇರುವಂತಹ ಹೋಟೆಲ್ ಬಳಿ ಅಪರಿಚಿತ ಬಂದೂಕುದಾರಿಯೊಬ್ಬ ಗುಂಡಿನ ದಾಳಿಯನ್ನು ನಡೆಸಿದ್ದು ಇಬ್ಬರು ಮೃತಪಟ್ಟು ಹಲವರು ಗಾಯಗೊಂಡಿದ್ದಾರೆ. ಈ ಘಟನೆಯಲ್ಲಿ ಬಂದೂಕುದಾರಿಯೂ ಮೃತಪಟ್ಟಿದ್ದು ರಾಷ್ಟ್ರೀಯ ಭದ್ರತೆಗೆ ಯಾವುದೇ ಬೆದರಿಕೆ ಇಲ್ಲ. ಹೀಗಾಗಿ ಪ್ಲಾನ್ ಪ್ರಕಾರ ಟೂರ್ನಮೆಂಟ್ ನಡೆಯುತ್ತೆ ಅಂತ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ ಹಿಪ್ಕಿನ್ಸ್ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ನಿರ್ಮಾಣ ಹಂತದ ಸೇತುವೆ ಬಳಿಯ ಗೋಡೆ ಕುಸಿದು 11 ಕಾರ್ಮಿಕರು ಮೃತಪಟ್ಟಿರುವ ಘಟನೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆದಿದೆ. ಸೇತುವೆ ನಿರ್ಮಾಣದ ಸ್ಥಳದಲ್ಲಿನ ರಸ್ತೆ ಬದಿಯ ತಮ್ಮ ಟೆಂಟ್ಗಳಲ್ಲಿ ಕಾರ್ಮಿಕರು ಕುಳಿತಿದ್ದಾಗ ಗೋಡೆ ಬಿದ್ದಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದಗಳು.